ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹುಡುಗ ಕಿರಣ್. ವೆಲ್ಕಮ್ ಟು ಆರ್ ಕೆ ಮೀಡಿಯಾ ಮರ್ಕ್ಯುರಿ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬೆಂಗಳೂರು ಬಗ್ಗೆ ಇವತ್ತು ವಿಡಿಯೋಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಬೆಂಗಳೂರಿಗೆ ಯಾವ್ಯಾವ ಹೆಸರಿಂದ ಕರೀತಾರೆ ತಿಳಿದುಕೊಳ್ಳೋಣ. ಸಿಲಿಕಾನ್ ಸಿಟಿ ಅಂತಾರೆ, ಉದ್ಯಮ ನಗರಿ ಅಂತಾರೆ, ಹಲವಾರು ಹೆಸರುಗಳಿದೆ. ITBT ಸಿಟಿ ಆಗಿರ್ಬೋದು, ಇಂಡಸ್ಟ್ರಿಯಲ್ ಸಿಟಿ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸಿಟಿ ಅಂತ ನಮ್ಮ ಬೆಂಗಳೂರನ್ನು ಕರೀತಾರೆ. ಈಗ ನಮ್ಮ ಬೆಂಗಳೂರಿನಲ್ಲಿ ಇರುವ ಜನರ ಟೋಟಲ್ ಪಾಪ್ಯುಲೇಷನ್ ಎಷ್ಟು ಅಂದರೆ 2,65,00,000 ಪೀಪಲ್ ನಮ್ಮ ಬೆಂಗಳೂರಿನಲ್ಲಿ ಈಗ ಇದ್ದಾರೆ ಪ್ರೆಸೆಂಟ್. ಈಗ ಪ್ರೆಸೆಂಟ್ ವರ್ಕ್ ಫ್ರಮ್ ಹೋಮ್ ಕಾಲದಲ್ಲಿ ನಮ್ಮ ಸಿಟಿಯಲ್ಲಿ ತುಂಬಾ ಜನ ಇದ್ದಾರೆ, ಖಾಲಿಯಾಗಿದೆ ನಮ್ಮ ಬೆಂಗಳೂರು. 1,65,00,000 ಜನ ನಮ್ಮ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೆಲಸ ಸಿಗುತ್ತೆ. ಇದೊಂದು ದೊಡ್ಡ ಸಮುದ್ರ ಕಣ್ರಿ. ಈ ಸಮುದ್ರದಲ್ಲಿ ಈಜಬೇಕು ಅಂದರೆ ದುಡ್ಡಿರಬೇಕು, ದುಡ್ಡು ಮಾಡಬೇಕು. ಈ ನಗರದಲ್ಲಿ ಏನು ಬೇಕಾದರೂ ಸಿಗತ್ತೆ ದುಡ್ಡೊಂದಿದ್ದರೆ. ಆದರೆ ಈ ನಗರದಲ್ಲಿ ಬದುಕಬೇಕು ಅಂದರೆ ತುಂಬಾ ಟ್ಯಾಲೆಂಟ್ ಇರಬೇಕು. ಈ ಬೆಂಗಳೂರಿನಲ್ಲಿ ತುಂಬ ಅಂದರೆ ತುಂಬ ಪ್ಲೇಸಸ್ ಇದ್ದಾವೆ, ಮತ್ತು ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ಸನ್ನು ಕೆಲವು ಪ್ಲೇಸಸ್ಸನ್ನು ನಾನು ಹೇಳ್ತೀನಿ. ವಿಧಾನಸೌಧ, ಕಬ್ಬನ್ ಪಾರ್ಕ್, ಬನ್ನೇರುಘಟ್ಟ, ವಂಡರ್ಲಾ, ಹಲವಾರು ಪ್ಲೇಸಸ್ ಇದ್ದಾವೆ ನಮ್ಮ ಬೆಂಗಳೂರಿನಲ್ಲಿ. ನಮ್ಮ ಬೆಂಗಳೂರನ್ನು ಕೇವಲ ಸಿಟಿ ಅಂತ ಕರೆಯಲ್ಲ, ಇದನ್ನು ಮೆಟ್ರೋಪಾಲಿಟಿಕ್ ಸಿಟಿ ಅಂತ ಕರೀತಾರೆ. ಈ ಬೆಂಗಳೂರಿನಲ್ಲಿ ಬದುಕಬೇಕು ಅಂದರೆ ದುಡ್ಡಿರಬೇಕು, ದುಡ್ಡು ಮಾಡಬೇಕು. ಈ ದಕ್ಷಿಣ ಭಾರತದಲ್ಲಿ ಫೇಮಸ್ ಸಿಟಿ ಅಂದರೆ ಅದು ನಮ್ಮ ಬೆಂಗಳೂರು. ಈ ಬೆಂಗಳೂರು ಬಗ್ಗೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್.